ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಟೆಕ್ ನಾನು ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಂದರೆ ನಾನು ಫೋನ್ಪೇ ಫ್ರಾಡ್ ರಿಲೇಟೆಡ್ ಆಗಿ ಹಲವಾರು ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಅದರಲ್ಲಿ ಒಂದು ಪ್ಲೇಲಿಸ್ಟೇ ಇದೆ ಆನ್ಲೈನ್ ಫ್ರಾಡ್ನಿಂದ ಹೇಗೆ ತಪ್ಪಿಸ್ಕೊಳ್ಳೋದು ನಮ್ಮ ಹಣವನ್ನು ಹೇಗೆ ಸೇಫಾಗಿ ಇಟ್ಕೊಳ್ಳೋದು ಇದ್ರ ಬಗ್ಗೆ ಅಲ್ಲ ಆದರೂ ಕೂಡ ಆ ಒಂದು ವಿಡಿಯೋಗಳಲ್ಲಿ ತುಂಬ ಜನ ಬಂದು ಕಮೆಂಟ್ ಮಾಡ್ತಾರೆ ಸರ್ ನಂದು ಎರಡು ಸಾವಿರ ಹೋಯಿತು ಇಪ್ಪತ್ತು ಸಾವಿರ ಹೋಯಿತು ಹೇಗೆ ನಾವು ರಿಫಂಡ್ ಮಾಡ್ಕೊಳ್ಳೋದು ಈ ಥರ ಎಲ್ಲ ಕೇಳ್ತಾರೆ ಸೊ ನಮ್ಮ ಕೈಯಿಂದ ಏನು ಮಾಡೋಕ್ಕಾಗತ್ತೆ ನನ್ನ ಕೈಯಿಂದ ಏನಪ್ಪ ಹೇಳೋಕ್ಕಾಗತ್ತೆ ಅಂತ ನೋಡಿದ್ರೆ ಈ ಥರ ಫ್ರಾಡ್ಗಳಿಂದ ತಪ್ಪಿಸ್ಕೊಳ್ಳೋದು ಹೇಗೆ ಸೊ ಅದನ್ನು ನಾನು ಹೇಳ್ಬೋದು ಆಲ್ರೆಡಿ ಇಟ್ಟಿದ್ದೀನಿ ಅದನ್ನು ತುಂಬ ಜನಕ್ಕೆ ತಿಳಿಸಿ ಇನ್ಮೇಲಾದರೂ ಬೇರೆಯವರು ಮೋಸ ಹೋಗದೇ ಇರೋ ಹಾಗೆ ನೀವು ತಡೆಯಬಹುದು ಸೊ ಆ ಒಂದು ವಿಡಿಯೋಸ್ಗಳನ್ನು ಎಲ್ರಿಗೂ ಶೇರ್ ಮಾಡಿ ದಯವಿಟ್ಟು ಆಯಿತಾ ಸೊ ಈ ಒಂದು ವಿಡಿಯೋದಲ್ಲಿ ನಾವು ಆ ಥರ ಹಣ ಕಟ್ಟಾಗಿದೆ ಹೇಗಪ್ಪ ರಿಫಂಡನ್ನು ಪಡ್ಕೊಳ್ಳೋದು ಅಂತ ನೋಡೋದಾದರೆ ಯಾವಾಗ ನಿಮಗೆ ಗೊತ್ತಿಲ್ಲದೇ ಒಂದು ಹಣ ಕಟ್ಟಾಯಿತು ಅಂತ ತಿಳ್ಕೊಳ್ಳಿ ಸೊ ಮೇಯ್ನಾಗಿ ಈ ಒಂದು ಹಣ ಕಟ್ಟಾಗತ್ತಲ್ವಾ ಹೇಗೆ ಕಾಲ್ ಮಾಡ್ತಾರೆ ಅಂತ ನೋಡಿದ್ರೆ ಸರ್ ನಿಮಗೆ ಒಂದು ಓಚರ್ ಬಂದಿದೆ ನೀವು ಇಷ್ಟು ಹಣ ಗೆದ್ದಿದ್ದೀರಾ ಓಚರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ಕ್ಲೈಮ್ ಮಾಡ್ಕೊಬೇಕಾಗತ್ತೆ ಅಂತ ಯಾವನ್ ಕಾಲ್ ಮಾಡಿದ್ರು ಡ್ಯಾಶ್ ನಮ್ಮ ಮಗನೇ ಡ್ಯಾಶ್ ಮುಚ್ಕೊಂಡು ಫೋನ್ ಇಡು ಅಂತ ನೀವು ಹೇಳಬೇಕಾಗತ್ತೆ ಸೊ ಅದರಲ್ಲೇ ನೀವು ತಿಳ್ಕೊಳ್ಳಿ ಕಾಲ್ ಮಾಡಿ ನಿಮಗೆ ಹಣ ಬಂದಿದೆ ಫೋನ್ಪೇ ಓಪನ್ ಮಾಡಿ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ ಅಂದ್ರೇ ಮುಗೀತು ಅದು ಫ್ರಾಡೆ ಓಕೆ ನಿಮಗೆ ಯಾರೇ ಬೇರೆ ಯಾರೋ ಬಂದ್ಬಿಟ್ಟು ನಿಮಗೆ ಕಾಲ್ ಮಾಡಿ ಹಣ ಹಾಕ್ತೀನಿ ರಿಸೀವ್ ಮಾಡ್ಕೊಳಕ್ಕೆ ಅಕ್ಸೆಪ್ಟ್ ಕೊಡಪ್ಪ ಅಂತ ಹೇಳಲ್ಲ ಹಣ ಹಾಕಿದರೆ ಡೈರೆಕ್ಟಾಗಿ ಬರುತ್ತೆ ನಾವು ಅಕ್ಸೆಪ್ಟ್ ಕೊಡಬೇಕಂತಲೇ ಇಲ್ಲ ಇಲ್ಲ ಯಾವ ನನ್ನ ಮಗನೂ ಫೋನ್ಪೇಗಂತ ಯಾವ ಆಫರನ್ನು ಕೊಟ್ಟು ನಿಮಗೆ ಫ್ರೀಯಾಗಿ ಹಣವನ್ನು ಯಾರೂ ಕೊಡೋದೇ ಇಲ್ಲ ಸೊ ಇದನ್ನು ನೀವು ಮೈಂಡ್ನಲ್ಲಿ ಇಡ್ಕೊಳ್ಳಿ ಈಗ ಆಯ್ತಪ್ಪ ಮಿಸ್ಟೇಕಾಗಿ ಯಾರು ಹಣ ಹೋಯ್ತು ಹಣ ಮಿಸ್ಟೇಕಾಗಿ ಹೋಯಿತು ಅಂತ ಇದ್ದಾಗ ಫೋನ್ಪೇ ಅವರಿಗೆ ಕಾಲ್ ಮಾಡ್ತೀರಾ ಸೊ ತುಂಬ ದೊಡ್ಡ 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 ತಪ್ಪು ಫೋನ್ಪೇ ಕಾಂಟ್ಯಾಕ್ಟ್ ನಂಬರ್ ಅಂತ ಹಾಕು ಗೂಗಲ್ನಲ್ಲಿ ಬ ಬರುತ್ತೆ ನಂಬರ್ ಕಾಲ್ ಮಾಡು ಅವಾಗ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸಲ್ಲಿ ಇನ್ನೂ ಮಿಕ್ಕಿದಣ ಇರುತ್ತಲ್ವ ಆವಾಗ ಅದು ಹೋಗುತ್ತೆ ಯಾಕಂತ ನೋಡಿದ್ರೆ ಗೂಗಲ್ನಲ್ಲಿ ಸಿಗುವಂಥದ್ದಲ್ಲ ಒರಿಜಿನಲ್ ನಂಬರ್ ಅಲ್ಲ ಸೊ ಅದೆಲ್ಲ ಫೇಕ್ ನಂಬರ್ಸ್ ಆಗಿರುತ್ತೆ ನಾನು ಕೂಡ ಫೇಕ್ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿಕೊಂಡು ಇದೇ ಕಣಪ್ಪ ಒರಿಜಿನಲ್ ಫೋನ್ಪೇ ನಿನ್ನ ಪಾಸ್ವರ್ಡೆಲ್ಲ ಹಾಕು ಅದು ಹಾಕು ಇದು ಹಾಕು ಅಂತ ಹೇಳ್ಬೋದು ಸೊ ಅದು ಕೂಡ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ತೋರಿಸುತ್ತೆ ನಾನು ಕೂಡ ನನ್ನದೇ ಓನ್ ವೆಬ್ಸೈಟೆಲ್ಲ ಇದೆ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಕನಡಾ ಟೆಕ್ ಅಂತ ನನ್ನ ವೆಬ್ಸೈಟ್ ಬರುತ್ತಾ ಇಲ್ಲ ಅಂತ ನೋಡಿ ಸೊ ಅದರಲ್ಲಿ ಕೆನಡಾ ಟೆಕ್ ನಂಬರ್ ಅಂತ ನಿಮ್ಮ ನಂಬರನ್ನು ಕೂಡ ನಾವು ಹಾಕ್ಬೋದು ಸೊ ಆ ಥರ ಕೂಡ ಮಾಡ್ಕೊಬೋದು ಎಲ್ಲ ಇಂಟರ್ನೆಟ್ಟನ್ನೇ ಮ್ಯಾನಿಪ್ಯುಲೇಟ್ ಮಾಡಿಟ್ಟಿರ್ತಾರೆ ಫ್ರಾಡ್ಗಳು ನ್ಯಾಷನಲ್ ಮಕ್ಕಳು ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ಗೂಗಲ್ನಲ್ಲಿ ಸರ್ಚ್ ಮಾಡೋಕ್ಕೆ ಹೋಗಬೇಡಿ ಇನ್ನು ನೆಕ್ಸ್ಟು ಫೋನ್ಪೇನಲ್ಲಿ ಹೆಲ್ಪ್ ಆಪ್ಷನ್ ಇರುತ್ತೆ ಅಲ್ಲಿ ನೀವು ರಿಪೋರ್ಟ್ ಮಾಡ್ಬೋದು ಅಷ್ಟೇ ಬಟ್ ಅದರಲ್ಲಿ ನಿಮಗೆ ರಿಫಂಡನ್ನು ನಿಜವಾಗ್ಲೂ ಕೊಡೋದು ಡೌಟೇ ನನ್ನ ಪ್ರಕಾರ ಸೊ ಆದರೂ ಕೂಡ ಅಲ್ಲಿ ನೀವು ಟ್ರಾನ್ಸಾಕ್ಷನ್ ಹಿಸ್ಟ್ರಿಗೆ ಹೋಗ್ಬಿಟ್ಟು ಅಲ್ಲಿ ನಿಮ್ಮ ಟ್ರಾನ್ಸಾಕ್ಷನನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಫೋನ್ಪೇ ಸಪೋರ್ಟ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಪ್ರಾಬ್ಲಮ್ ಏನು ಅಂತ ಸೆಲೆಕ್ಟ್ ಮಾಡಿ ಕನ್ನಡ ಲ್ಯಾಂಗ್ವೇಜಲ್ಲೆಲ್ಲ ಬರುತ್ತೆ ಸೆಲೆಕ್ಟ್ ಮಾಡಿ ರಿಪೋರ್ಟನ್ನು ಕ್ರಿಯೇಟ್ ಮಾಡಿದ್ರೆ ಸಾಕು ಮೇ ಬಿ ಫೋನ್ಪೇ ಅವರು ರಿಟರ್ನ್ ಮಾಡ್ಬೋದು ಬಟ್ ಫೋನ್ಪೇ ಅವರೇ ಮೇಯ್ನಾಗಿ ಹೇಳ್ತಿರೋದೇನೆಂದರೆ ನಿಮ್ಮ ಹಣವನ್ನು ರೆಕವರ್ ಮಾಡಲಿಕ್ಕೆ ನೀವೇನು ಮಾಡಬೇಕು ಅಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯಲ್ಲಿ ಆ ಒಂದು ಯು ಟಿ ಆರ್ ನಂಬರ್ ಏನೋ ಇರುತ್ತಲ್ವಾ ಅದನ್ನು ಕಾಪಿ ಮಾಡಿ ಇಟ್ಕೊಬೇಕು ಇಲ್ಲ ಬರೆದಿಟ್ಕೊಬೇಕು ಬರೆದಿಟ್ಕೊಂಡು ಸೀದಾ ನಿಮ್ಮ ಬ್ಯಾಂಕ್ ಮ್ಯಾನೇಜರ್ ಹತ್ರ ತಗೊಂಡೋಗಿ ಈ ಥರ ಮಿಸ್ಟೇಕ್ ಆಗಿ ಹಣ ಹೋಗಿದೆ ಸರ್ ಅದನ್ನು ನೀವು ಕ್ಯಾನ್ಸಲ್ ಮಾಡಿ ರಿಫಂಡ್ ಮಾಡಿಸ್ಬೇಕು ಸರ್ ಅಂದರೆ ಒಂದು ವಾರದಲ್ಲಿ ಮಾಡಿಸ್ತಾರೆ ಆದರೆ ಕೆಲವೊಂದು ಬ್ಯಾಂಕ್ಗಳು ನೀವು ಯು ಪಿ ಐನ ಯೂಸ್ ಮಾಡಿದ್ದೀರಪ್ಪ ನಿಮಗೆ ನಾವು ಹೆಲ್ಪ್ ಮಾಡೋಕ್ಕಾಗಲ್ಲಪ್ಪ ಹಾಗಪ್ಪ ಹೀಗಪ್ಪ ಅಂತ ಹೇಳಿದ್ರೆ ಬ್ಯಾಂಕ್ ಆರ್ ಬಿ ಐ ಅಂಡರ್ನಲ್ಲಿ ರಿಜಿಸ್ಟರ್ ಆಗಿದೆ ಯು ಪಿ ಐ ಕೂಡ ಹೌದು ಸೊ ಅದಕ್ಕೋಸ್ಕರ ನಿಮ್ಮ ಒಂದು ರಿಕ್ವೆಸ್ಟಿಗೆ ಅವರು ಸ್ಪಂದನೆ ಮಾಡಲೇಬೇಕು ನಿಮಗೆ ಹೆಲ್ಪ್ ಮಾಡಲೇಬೇಕು ಆ ಥರ ಮಾಡಿಲ್ಲ ಅಂದರೆ ಸರ್ ಬ್ಯಾಂಕ್ ಮ್ಯಾನೇಜರ್ ಸರ್ ನಿಮ್ಮ ಕೈಯಿಂದ ಆಗಲಿಲ್ಲ ಅಂದರೆ ಬರೆದು ಕೊಟ್ಬಿಡಿ ಸರ್ ಈ ಥರ ಇವರು ಮಿಸ್ಟೇಕಾಗಿ ಹಣವನ್ನು ಯಾರಿಗೂ ಕಳಿಸ್ಬಿಟ್ಟಿದ್ದಾರೆ ನಮ್ಮ ಕೈಯಲ್ಲಿ ರೆಕವರ್ ಹೋಗಲ್ಲ ಅಂತ ಬರೆದು ಸಿಗ್ನೇಚರ್ ಹಾಕೊಂಡು ತೊಗೊಂಡ್ಬಂದು ಅದನ್ನು ಸಿಗಿದಾಗ ತಗೊಂಡೋಗಿ ಪೊಲೀಸ್ ಸ್ಟೇಷನ್ನಿಗೆ ಕೊಟ್ಟರೆ ಅವಾಗ ಗೊತ್ತಾಗುತ್ತೆ ಓಕೆ ಸೊ ಈ ಥರ ಹೇಳ್ತಿದ್ದಾರೆ ಫೋನ್ಪೇನವರು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಬ್ಯಾಂಕಿಗೆ ಹೋಗಿ ಆ ಒಂದು ಯು ಟಿ ಆರ್ ನಂಬರನ್ನು ಕೊಟ್ಟರೆ ಬ್ಯಾಂಕ್ನವರು ಹೆಲ್ಪ್ ಮಾಡಲೇಬೇಕು ಅವರು ಹಣವನ್ನು ರೆಕವರ್ ಮಾಡಿ ಕೊಡುವಷ್ಟು ಅಧಿಕಾರ ಅವರಿಗೆ ಇದೆ ಅಂತ ಸೊ ಅದಕ್ಕೋಸ್ಕರ ನೀವು ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡೋದು ಬೆಸ್ಟ್ ಆಗಿರುತ್ತೆ ಸೊ ಆ ಥರ ಇದ್ದರೆ ಬ್ಯಾಂಕ್ನವರು ಯಾಕೆ ಈ ಒಂದು ಯು ಪಿ ಐ ಸರ್ವಿಸಿಗೆ ಅಕ್ಸೆಪ್ಟನ್ನು ಮಾಡಬೇಕು ಯಾಕೆ ಸರ್ವಿಸನ್ನು ಕೊಡಬೇಕು ಸೊ ಏನೇ ಯು ಪಿ ಐ ಥರ್ಡ್ ಪಾರ್ಟಿ ಆದರೂ ಬ್ಯಾಂಕ್ ಒಪ್ಕೊಂಡ ಮೇಲೆ ತಾನೇ ಇದೆ ಸೊ ಏನೋ ಸಮಸ್ಯೆ ಇದ್ದರೂ ನೀವು ಬ್ಯಾಂಕಿಗೆ ಹೋಗಬೇಕು ಮತ್ತು ದಯವಿಟ್ಟು ನಿಮಗೆ ಈ ಒಂದು ಫೋನ್ಪೇ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ಸೊ ನೀವು ದಯವಿಟ್ಟು ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಒಂದು ಮೈನ್ ಎ ಟಿ ಎಮ್ ಕಾರ್ಡ್ ಪಿನ್ನು ಎ ಟಿ ಎಮ್ ಕಾರ್ಡ್ ನಂಬರು ನಂಬರ್ ಕೂಡ ಯಾರಿಗೂ ಹೇಳೋಂಗಿಲ್ಲ ನಿಜ ಹೇಳಬೇಕಂದ್ರೆ ಎಲ್ಲದನ್ನು ನೀವು ಸೇಫಾಗಿ ಇಟ್ಕೊಳ್ಳಿ ನನ್ನಿಂದ ಹೇಳೋಕ್ಕಾಗೋದು ಇಷ್ಟೇ ಇನ್ನೂ ನಿಮಗೆ ಬಿಟ್ಟಿದ್ದು ಅದನ್ನು ಬಿಟ್ಟರೆ ನೀವು ಬೇರೆ ಯಾವ ಒಂದು ಮೆಥಡ್ನಲ್ಲೂ ನಿಮ್ಮ ಒಂದು ಹಣವನ್ನು ರಿಕವರ್ ಮಾಡಿಕೊಳ್ಳೋಕ್ಕೆ ಆಗೋದಿಲ್ಲ ಸೊ ನೀವು ಇಮಿಡಿಯೇಟಾಗಿ ಬ್ಯಾಂಕಿಗೆ ಕಾಂಟ್ಯಾಕ್ಟ್ ಮಾಡೋದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಯಾಕೆಂದರೆ ಎಲ್ರಿಗೂ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಅಷ್ಟೇ ಮತ್ತೆ ಇನ್ನೊಂದು ವಿಷಯ ಏನಪ್ಪ ಅಂತ ನೋಡಿದ್ರೆ ನಿಮಗೆ ಈ ಥರ ಯಾರಾದರೂ ಕಾಲ್ ಮಾಡಿ ಅಲ್ಲ ಕಾಲ್ ಮಾಡ್ತಾಯಿದ್ರೆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಸೈಬರ್ ಕ್ರೈಮ್ ಒಂದು ಲಿಂಕ್ ಕೊಟ್ಟಿರ್ತೀನಿ ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅವ್ರ ಬಗ್ಗೆ ಎಲ್ಲ ಕಂಪ್ಲೇಂಟ್ಸನ್ನು ರೈಸ್ ಮಾಡ್ಬೋದು ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ ಅವರು ಅವ್ರನ್ನ ಇಟ್ಕೊಂಡು ಸರಿಯಾಗಿ ಒಳಗಾಗ್ತಾರೆ ಸೊ ಬೇರೆಯವ್ರಿಗಾದರೂ ಅನ್ಯಾಯ ಆಗದೇ ಇರತ್ತೆ ಅಷ್ಟೇ ಮತ್ತು ನೀವೇನು ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಟೆಕ್ನಾಲಜಿಗೆ ರಿಲೇಟೆಡಾಗಿ ಹಲವಾರು ವೀಡಿಯೋಸ್ಗಳನ್ನು ಮಾಡ್ತೀನಿ ಅದರಲ್ಲಿ ನನಗೆ ಟೆಕ್ನಾಲಜಿ ಬಗ್ಗೆ ಏನಾದರೂ ಸ್ವಲ್ಪ ಇನ್ಫಾರ್ಮೇಷನ್ ಗೊತ್ತಿದ್ರೆ ಹುಡುಕಿ ಹೇಳ್ತೀನಿ ಇಲ್ಲಾಂದರೆ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ತಾ ಇರ್ತೀನಿ ಸೊ ಅದು ನಿಮಗೆ ಮೇ ಬಿ ಯೂಸ್ಫುಲ್ ಆಗಿರ್ಬೋದು ಸೊ ಅದಕ್ಕೋಸ್ಕರ ಫಾಲೋ ಮಾಡಿ ಹಾಗೆ ನೀವೇನು ನನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಕೊಳ್ಳಿ ಯಾಕಂದರೆ ನಾನು ಯಾವಾಗೆಲ್ಲ ವೀಡಿಯೋ ಹಾಕ್ತೀನಿ ಅಲ್ಲೆಲ್ಲ ನಾನು ಹಾಕ್ತಾ ಇರ್ತೀನಿ ಸೊ ನನ್ನ ವೀಡಿಯೋನ ಮಿಸ್ ಮಾಡ್ಕೊಳ್ದೆ ನೀವು ಆರಾಮಾಗಿ ನೋಡ್ಕೊಬೋದು ಅಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್